ಮಾಡಿರುವಂತಹ ಎಂಎಲ್ಎ ಅಸ್ಸಾಂನ ಪ್ರಸಿದ್ಧ ನಟಿಯ ಹೆಸರು ಒಂದನೇ ಪಟ್ಟಿಯಿಂದ ಹೊರಗಿದ್ದಂತಹ ಸಂದರ್ಭವು ಈ ನಾಡಿನಲ್ಲಿ ಸಂಜಾತವಾದುದನ್ನ ನಾವು ಮರೆತು ಹೋಗಬಾರದು. ಹೌದು, ಅದೇ ರೀತಿಯಲ್ಲಿ ಎನ್ಆರ್ಸಿಯ ಕರೆಸ್ಪಾಂಡೆನ್ಸ್ ಆಗಿ ಎನ್ಆರ್ಸಿಯ ಆ ಮುಂಚೂಣಿಯ ನಾಯಕರಾಗಿ ಜಾರಿಗೊಳಿಸಲು ನೇಮಕವಾದಂತಹ ಪ್ರತೀಕ್ ಹಜೇಲ ಎಂಬಂತಹ 1995 ಅಸ್ಸಾಂ ಮೇಘಾಲಯ ಕೇಡರ್ನ ಐಎಎಸ್ ಅಧಿಕಾರಿಯವರ ಹೆಸರು ಕೂಡ ಒಂದನೇ ಪಟ್ಟಿಯಿಂದ ಹೊರಗಿದ್ದಂತಹ ಚರಿತ್ರೆಯು ಭಾರತದಲ್ಲಿದ್ದಾಗ, ಇನ್ನು ಅದೇ ರೀತಿಯಲ್ಲಿ ಹಲವಾರು ಎಂಎಲ್ಎಗಳ ಕುಟುಂಬದವರ ಹೆಸರಿದ್ದರೆ ಅವರ ಹೆಸರು ಇಲ್ಲದ ಹೋದಂತಹ ಚರಿತ್ರೆಯು ಅಸ್ಸಾಂನಲ್ಲಿ ನಡೆದಿರುವಾಗ, ಮುಂದೊಂದು ದಿನ ಎನ್ಆರ್ಸಿ ಜಾರಿಗೊಂಡದ್ದೇ ಆದಲ್ಲಿ ಅದು ಭಾರತದಲ್ಲಿ ಸುಮಾರು 60%+ ಭಾರತೀಯರು ಪೌರತ್ವವನ್ನು ಕಳೆದುಕೊಳ್ಳಬೇಕಾದಂತಹ ದುರವಸ್ಥೆಗೆ ಬರುವುದಕ್ಕಿಂತ ಮುಂಚೆ ನಾವು ಎದ್ದೇಳಬೇಕಾಗಿದೆ. ಹೌದು, ಇದನ್ನು ನಾನು ಮಾತ್ರ ಹೇಳುವುದಲ್ಲ, ಹೌದು, ನಿವೃತ್ತ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಗೋಪಾಲಗೌಡರಂತವರು, ಹೌದು, ಚಳವಳಿಗಾರರಾದಂತಹ ಚಂದ್ರಶೇಖರ್ ಆಜಾದ್ರಂತವರು ಹೇಳುತ್ತಿರುವಾಗ, ಇನ್ನು ಅದೇ ರೀತಿಯಲ್ಲಿ ನೋಡುವಾಗ ದಲಿತ ನಾಯಕರಾದಂತಹ ಹಲವಾರು ಮಾತನಾಡುತ್ತಿರುವಾಗ ಪ್ರಕಾಶ್ ಅಂಬೇಡ್ಕರ್ ಅಂತವರು ಮುಂಚೂಣಿಯಲ್ಲಿ ಹೇಳುತ್ತಾ ಇದ್ದಾರೆ, ಈ ನಾಡಿನ 45%-50% ಜನರು ಹೊರಗಿಡಬೇಕಾದಂತಹ ಎನ್ಆರ್ಸಿ ಪಟ್ಟಿಯಿಂದ ಹೊರಗೆ ನಿಲ್ಲಬೇಕಾದಂತಹ ಅನಿವಾರ್ಯತೆ ಮುಂದೊಂದು ದಿನ ತಲೆದೋರಬಹುದು ಎಂದು ಹೇಳುತ್ತಿರುವಂತಹ ಸಂದರ್ಭದಲ್ಲಿ, ಹೌದು, ಅನೇಕ ಜಯ ಬುದ್ಧಿಜೀವಿಗಳು ಜನರಿಗೆ ಭಾರತೀಯರಿಗೆ ಎಚ್ಚರವನ್ನು ನೀಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ದೂರ ನಿಂತು ಇದು ನಮ್ಮ ಸಮಸ್ಯೆ ಅಲ್ಲ, ಇದು ಕೇವಲ ಬ್ಯಾರಿಗಳ ಸಮಸ್ಯೆ, ಇದು ಸಾಹಿಬರ ಸಮಸ್ಯೆ, ಇದು ಕೇವಲ ಮುಸ್ಲಿಮರ ಸಮಸ್ಯೆ ಎಂದು ದೂರ ನಿಂತಿರುವಂತಹ ಜನರೇ, ಹಿಂದುಳಿದ ವರ್ಗದವರೇ, ದಲಿತರೇ, ಎಸ್ಸಿಗಳೇ, ಅಜಿಲರೇ, ಅಯ್ಯನವರೇ, ಆದಿ ದ್ರಾವಿಡವರೇ, ಆದಿ ಕರ್ನಾಟಕದವರೇ, ಬಿಲ್ಲರೇ, ಬೆಳ್ಚಾಡರೇ, ಮೊಗವೀರರೇ, ಶೆಟ್ಟಿರೇ, ಮುಂತಾದವರೇ, ನೀವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮುಂದೊಂದು ದಿನ ಈ ನಾಡಿನಲ್ಲಿ ಅವರು ಉದ್ದೇಶಿಸಿದಂತಹ ಹಿಂದೂ ರಾಷ್ಟ್ರವು ನಿರ್ಮಾಣಗೊಂಡದ್ದೇ ಆದಲ್ಲಿ ಅವರು ಜಾರಿಗೆ ತರುತ್ತಾ ಇರುವುದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನವನ್ನಲ್ಲ, ಬದಲಾಗಿ ಅವರು ಜಾರಿಗೆ ತರುತ್ತಾ ಇರುವುದು ಮನು ಸಿದ್ಧಾಂತವನ್ನಾಗಿರುವಾಗ, ಮನು ಸಿದ್ಧಾಂತವು ಕಲಿಸಿಕೊಡುತ್ತಿರುವಂತಹ ಭಾಗಗಳನ್ನು ನಾವು ನೋಡುವಾಗ, ಧರ್ಮೋಪದೇಶ ದರ್ಪೇಣ ವಿಪ್ರಣಾಮಸ್ಯ ಕುರುವತ ತತ್ತಮಾಸೆ ಚೇಯೇ ತೈಲಂ ಶ್ರೋತ್ರೆ ಚಪಾರ್ಥೀವ ಎಂದು ಕಲಿಸಿಕೊಡುತ್ತಿರುವಾಗ, ಮುಂದೊಂದು ದಿನ ಈ ನಾಡಿನ ಒಂದು ವೇಳೆ ದಲಿತರು, ಒಂದು ವೇಳೆ ನೀವು ನಿಮಗಾದ ಅನ್ಯಾಯಕ್ಕೆದುರಾಗಿ ಮುಂದಿನ ಹಿಂದೂ ರಾಷ್ಟ್ರದಲ್ಲಿ ನೀವು ಮಾತೆತ್ತಿದ್ದೇ ಆದಲ್ಲಿ, ಹಿಂದುಳಿದವರು ಮಾತೆತ್ತಿದ್ದೇ ಆದಲ್ಲಿ, ಅಲ್ಲಿ ಮಾಡಿದಂತಹ ಪದ ಪ್ರಯೋಗ ಶೂದ್ರನು ಅಥವಾ ಅಂತ್ಯಜನು ಮಾತೆತ್ತಿದ್ದೇ ಆದಲ್ಲಿ, ಅವರು ನ್ಯಾಯಕ್ಕೋಸ್ಕರ ಕೇಳಿದ್ದೇ ಆದಲ್ಲಿ, ಅವರ ಕಿವಿಯಲ್ಲಿ ಮತ್ತು ಬಾಯಲ್ಲಿ ಕಾದ ಎಣ್ಣೆಯನ್ನು ಹಾಕಬೇಕು ಎಂದು ಕಲಿಸಿಕೊಟ್ಟಿರುವಾಗ, ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ಒಂದು ವೇಳೆ ಮುಂದಿನ ಅವರು ಉದ್ದೇಶಿಸಿದಂತಹ ಗೋಡ್ಸೆಯ ಸಂತತಿಗಳು ಉದ್ದೇಶಿಸಿದಂತಹ ಆ ಹಿಂದೂ ರಾಷ್ಟ್ರದಲ್ಲಿ ನೀವು ಉಳಿಯ ಬಯಸುವುದಾದರೆ ನೀವು ಅವರ ಜೊತೆಗೆ ನಿಲ್ಲಿರಿ, ಅದಲ್ಲ, ಈ ನಾಡಿನ ಏಕತೆಯನ್ನು ಬಯಸುವುದಾದರೆ ನೀವು ನಿಲ್ಲಬೇಕಾದುದು. ಈ ಬೋಳಿಯಾರ ಮಣ್ಣಿನಲ್ಲಿ ಎನ್ಆರ್ಸಿ ವಿರುದ್ಧ ಮಾತನಾಡುತ್ತಿರುವಂತಹ ಈ ನಾಡಿನ ಪ್ರಜೆಗಳೊಂದಾಗಿದೆ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಹೌದು, ಒಂದು ವೇಳೆ ಮುಂದಿನ ಹಿಂದೂ ರಾಷ್ಟ್ರದಲ್ಲಿ ಅಲ್ಲಿ ಕಲಿಸಿಕೊಡುತ್ತಾ ಇರುವುದು ಮುಂದುವರಿದು ಸಮಾಭಿಪ್ರಾಯ ಎಂದು ಕಲಿಸಿಕೊಂಡು ಮುಂದಿನ ಶ್ಲೋಕವು ಕಲಿಸಿಕೊಡುತ್ತಾ ಇರುವುದು, ಒಂದು ವೇಳೆ ನೀವು ಬ್ರಾಹ್ಮಣರೊಂದಿಗೆ ಸಮಾನವಾಗಿ ನಿಂತದ್ದೇ ಆದಲ್ಲಿ ನಿಮ್ಮನ್ನ ಈ ನಾಡಿನಿಂದ ಗಡಿಪಾರು ಮಾಡಬೇಕು ಎಂದು ಮನುಸ್ಮೃತಿಯಲ್ಲಿ ಬರೆದಿಡುವಾಗ, ಒಂದು ವೇಳೆ ಎನ್ಆರ್ಸಿ ಜಾರಿಗೊಂಡದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ಸಾಹಿತ್ವದ ಡಿಟೆನ್ಷನ್ ಸೆಂಟರ್ನಲ್ಲಿ ಒಳಗಿರಬೇಕಾದವರು ಮುಸ್ಲಿಮರಿಗಿಂತ ಬದಲಾಗಿ ನೀವಾಗಿದ್ದೀರಿ ಎಂದು ಹಿಂದುಳಿದ ವರ್ಗದವರೇ,
ದಲಿತರೆ ಎಸ್ಟಿಗಳೇ ಎಸ್ಟಿಗಳೇ ನೀವು ಅರ್ಥ ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಭಾರತದ ಮುಸ್ಲಿಮರು ಎಂದಿಗೂ ಹೆದರುವವರಲ್ಲ. ಯಾಕೆಂದರೆ ಭಾರತದ ಮುಸ್ಲಿಮರಿಗೆ ಒಂದು ಚರಿತ್ರೆ ಇದೆ. ಕೇರಳದ ಮಣ್ಣಿನಲ್ಲಿ ಇಲ್ಲಿನ ಹಿಂದುಳಿದ ವರ್ಗದವರ, ಕೆಳವರ್ಗದವರ ಆ ಒಂದು ಅಸ್ಪೃಶ್ಯತಾ ಧೋರಣೆಯಿಂದ ಆ ನಾಡಿನ ಆ ಮಲಬಾರ್ನಲ್ಲಿದ್ದಂತಹ ಮಹಿಳೆಯರ ಮೇಲ್ಭಾಗವನ್ನ ಮುಚ್ಚುವಂತಹ ಒಂದು ಅವಕಾಶವನ್ನ ಇಲ್ಲಿನ ಜಮೀನ್ದಾರಿಕೆಯು ಮಾಡಿದಂತಹ ಸಂದರ್ಭದಲ್ಲಿ ಆ ಪಾಳೆಗಾರಿಕೆಯ ವಿರುದ್ಧ ಹೋರಾಡಿದಂತಹ ಚರಿತ್ರೆಯಾಗಿದೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನರದಾಗಿರುವಾಗ. ಆ ನಂತರದ ಪೀಳಿಗೆಯವರು ನಾವಾಗಿರುವಾಗ ಖಂಡಿತವಾಗಿಯೂ ನಾವು ಮುಂಚೂಣಿಯಲ್ಲಿದ್ದೇವೆ. ಹೌದು, ಎನ್ ಆರ್ ಸಿಯನ್ನ ಜಾರಿಗೊಳಿಸಲು ಎನ್ ಪಿ ಆರ್ನ ಭಾಗವಾಗಿ ಒಂದೊಂದು ದಿನ ಏಪ್ರಿಲ್ನ ಆ ದಿನಾಂಕಗಳಲ್ಲಿ ಅಧಿಕಾರಿಗಳಿಗೆ ನೀಡಿದಂತಹ ಸಂದೇಶದ ಭಾಗವಾಗಿ ಒಂದು ವೇಳೆ ನೀವು ಎನ್ ಪಿ ಆರ್ ಫಾರ್ಮ್ ಅನ್ನ ಪೂರ್ತಿಗೊಳಿಸುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಆ ಎನ್ ಪಿ ಆರ್ನ ಆ ಫಾರ್ಮ್ ಅನ್ನ ಪೂರ್ತಿಗೊಳಿಸುವಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ನೀಡಿದಂತಹ ಒಂದು ಮ್ಯಾನ್ವಲ್ನ ಭಾಗವಾಗಿ ಅವರು ನೀಡಿದಂತಹ ಒಂದು ನಿರ್ದೇಶನವಿದೆ. ಅದೇನೆಂದರೆ ನೀವು ಅವರ ಜನ್ಮ ದಿನಾಂಕವನ್ನು ಪೂರ್ತಿಗೊಳಿಸಬೇಕು. ಒಂದು ವೇಳೆ ಜನ್ಮ ದಿನಾಂಕಗಳು ಗೊತ್ತಿಲ್ಲದೆ ಹೋದಲ್ಲಿ, ಜನನ ಪ್ರಮಾಣ ಪತ್ರಗಳು ಇಲ್ಲವಾದೆ ಹೋದಲ್ಲಿ, ದೇಶದಲ್ಲಿ ಆ ಸಂದರ್ಭದಲ್ಲಿ ಅವರ ಜನನದ ಸಂದರ್ಭದಲ್ಲಾದಂತಹ ಹಬ್ಬ ಹರಿದಿನಗಳನ್ನು ನೆನಪಿಟ್ಟುಕೊಂಡು ದೇಶದಲ್ಲಿ ನಡೆದಂತಹ ಮಹತ್ವದ ಘಟನೆಗಳನ್ನು ಆಧರಿಸಿ ಅವರ ಜನ್ಮ ದಿನಾಂಕಗಳನ್ನು ಜನ್ಮ ಸ್ಥಳಗಳನ್ನು ಪೂರ್ತಿಗೊಳಿಸಬೇಕು ಎಂದು ಹೇಳಿದಂತಹ ಫ್ಯಾಸಿಸ್ಟ್ ಶಕ್ತಿಗಳೊಂದಿಗೆ ನಾವು ಹೇಳುತ್ತಾ ಇದ್ದೇವೆ. ಖಂಡಿತವಾಗಿಯೂ ನಾವು ಜನನ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳುವವರಲ್ಲ, ಬದಲಾಗಿ ನಾವು ಮರಣ ದಿನಾಂಕಗಳನ್ನು ನೆನಪಿಟ್ಟುಕೊಂಡವರಾಗಿದ್ದೇವೆ. ಹೌದು, 1799 ಮೇ 4 ವೀರಮರಣವನ್ನಪ್ಪಿದಂತಹ 4ನೇ ಮೈಸೂರು ಯುದ್ಧದಲ್ಲಿ ವೀರಮರಣವನ್ನಪ್ಪಿದಂತಹ ಟಿಪ್ಪು ಸುಲ್ತಾನ್ನ ತದನಂತರದ ಪೀಳಿಗೆಯವರು ನಾವಾಗಿರುವಾಗ ನಾವು ಹೆದರುವವರಲ್ಲ. ಹೌದು, 1927 December 19 ಈ ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದಂತಹ ಅಶ್ವಾಕುಲ್ಲಾ ಖಾನ್ ರವರ ಮರಣ ದಿನಾಂಕವು ನಮಗೆ ನೆನಪಿರುವಾಗ ನಾವು ಹೆದರುವವರಲ್ಲ, ಈ ಭಾರತೀಯರು ಹೆದರುವವರಲ್ಲ. ಇನ್ನು ಅದೇ ರೀತಿಯಲ್ಲಿ 1931 March 23 ಈ ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದಂತಹ ಭಗತ್ ಸಿಂಗ್ರ ಆ ಒಂದು ಪ್ರಾಣತ್ಯಾಗದ ದಿನಾಂಕವು ನಮಗೆ ನೆನಪಿರುವಾಗ ಈ ಭಾರತೀಯರು ಹೆದರುವವರಲ್ಲ. 1919 April 13 ನಡೆದಂತಹ ಜಲಿಯಾನ್ವಾಲಾ ಬಾಗ್ ನಲ್ಲಿ ಹಲವಾರು ಜನರು ಈ ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿರುವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರಾದಿಯಾಗಿ ಪುರುಷರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದಾಗ ಅದರ ತದನಂತರ 100 ಕಳೆದು 2019 December 19 ಮಂಗಳೂರಿನ ಬಂದರ್ ಬಾಗ್ ನಲ್ಲಿ ಹೌದು ಪ್ರಾಣತ್ಯಾಗವನ್ನು ಮಾಡಿದ ನೌಶೀನ್ ಮತ್ತು ಜಲೀಲ್ರವರ ಮರಣ ದಿನಾಂಕವು ನಮಗೆ ನೆನಪಿರುವಾಗ ನಾವು ಭಾರತೀಯರು ಹೆದರುವವರಲ್ಲ ಎಂದು ಈ ಬೋಳಿಯಾರ್ ಮಣ್ಣಿನಿಂದ ಎನ್ ಪಿ ಆರ್ ಎನ್ ಆರ್ ಸಿ ಸಿ ಎ ಪರವಾಗಿ ನಮ್ಮ ಬೆಂಬಲವಿಲ್ಲ, ಬದಲಾಗಿ ನಾವು ಯಾವತ್ತೂ ಈ ಕರಾಳ ಕಾಯಿದೆಯ ವಿರುದ್ಧವಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ವಾಹಿಲ್ಲ ಅಲ್ಲಾಹ ರಬ್ಬಿಲ್ ಆಲಮೀನ್. ಆ ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.